ಓಟಿಟಿ ವೇದಿಕೆಗಳು ಕನ್ನಡಕ್ಕೆ ಮಲತಾಯಿ ಧೋರಣೆ ಮಾಡ್ತಾ ಇದೆ ಅನ್ನೋ ವಿಚಾರ ಇತ್ತೀಚೆಗೆ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅದರ ವಿರುದ್ಧವಾಗಿ ಕೂಗುಗಳು ಜಾಸ್ತಿ ಆಗ್ತಿದೆ. ಈಗ ಸದ್ಯಕ್ಕೆ ಆ ಒಂದು ಕೂಗಿಗೆ ದನಿಯಾಗಿಗ ಲವ್ಲಿ ಸ್ಟಾರ್ ಪ್ರೇಮ್ ಅವರು ಸಾಥನ್ನು ಕೊಟ್ಟಿದ್ದಾರೆ. ಇದೊಂದು ವ್ಯಾಪಕವಾಗಿ ಒಂದು ಪ್ರತಿಭಟನೆಗೆ ಹೋರಾಟ ನಿಂತ್ಕೋಬೇಕು ಅನ್ನೋ ಮಾತನ್ನ ಆಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಪ್ರೇಮರ್ ಇದ್ದಾರೆ, ಮರಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಒಂದು ಒಳ್ಳೆ ವೇದಿಕೆಯಲ್ಲಿ ತುಂಬ ಒಳ್ಳೆ ಒಂದು ಕಂಟೆಂಟ್ ಅನ್ನೋ ವಿಚಾರವನ್ನು ನೇರವಾಗಿ ಮಾತನಾಡಿದ್ರಿ. ಓಟಿಟಿಯಿಂದ ಕನ್ನಡಕ್ಕೆ ಆಗ್ತಿರುವಂತಹ ಅನ್ಯಾಯದ ಬಗ್ಗೆ, ಸೊ ಇದಕ್ಕೆ ಉತ್ತರ ಸಿಗಬೇಕು ಅಂದ್ರೆ ಒಕ್ಕೊರ್ಲಿಂದ ಕನ್ನಡಿಗರು ಕನ್ನಡ ಇಂಡಸ್ಟ್ರಿ ನಿಂತ್ಕೋಬೇಕು ಅನ್ನೋ ವಿಚಾರ ಮುಂದಾಗಿ ಹೇಳಿದ್ರಿ. ಸೊ ಈ ಹೋರಾಟ ಯಾವಾಗಿಂದ ಸ್ಟಾರ್ಟ್ ಆಗ್ಬೋದು ಅಂತ ಎಲ್ಲ ನಿರೀಕ್ಷೆಯಿಂದ ವೇಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಿಮ್ಮ ಉತ್ತರ ಮತ್ತೆ ಈ ಬಗ್ಗೆ ಏನಾದರೂ ಈಗ ಆಲ್ರೆಡಿ ಒಂದು ನಟರ ಬಳಗದಾಗಲಿ ಕಲಾವಿದರ ಬಳಗದಲ್ಲಿ ಮಾತುಕತೆ ಆಗಿದೆ. ಸರ್, ನಟರ ಬಳಗದಲ್ಲಿ ಕಲಾವಿದರ ಬಳಗದಲ್ಲಿ ಎಲ್ಲರಲ್ಲೂ ಒಂದೇ ಪ್ರಶ್ನೆ ಇರೋದು. ಸೊ ಯಾರೋ ಒಬ್ಬರು ಒಂದು ದನಿ ಎತ್ತು ಅಂದರೆ ಆ ದನಿಗೆ ದನಿ ಗುಡಿಸೋದಕ್ಕೆ ಕೈ ಜೋಡಿಸೋದಕ್ಕೆ ಇಡೀ ಕನ್ನಡ ಚಿತ್ರರಂಗ ಕಾಯ್ಕೊಂಡಿದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಯೋಚನೆ ಮಾಡಬೇಕಾಗಿರುವಂಥದ್ದು ಸರ್ಕಾರ. ಸೊ ನಮ್ಮ ರಾಜ್ಯ ಸರ್ಕಾರ ಏನಿದೆ ಅದು ಯೋಚನೆ ಮಾಡಬೇಕಾಗಿರೋದು. ಯಾಕೆ ನನ್ನ ರಾಜ್ಯ ಸರ್ಕಾರದ ಬಗ್ಗೆ ಅವರೇ ಯೋಚನೆ ಮಾಡಬೇಕಂತ ಹೇಳ್ತಾ ಇದ್ದೀನಿ ಅಂದರೆ, ಈಗ ನೋಡಿ, ಮಲಯಾಳಂ ಸರ್ಕಾರದ ಬಗ್ಗೆ, ಅಲ್ಲಿನ ಚಿತ್ರರಂಗದ ಬಗ್ಗೆ ಬಹಳಷ್ಟು ಹೆಮ್ಮೆ ಅನಿಸುತ್ತೆ. ಕಾರಣ ಏನು ಅಂದರೆ, ಈ ಮೊನ್ನೆ ಯಾವುದೋ ಒಂದು ಇದರಲ್ಲಿ ನೋಡ್ತಾ ಇದ್ದೆ ಆರ್ಟಿಕಲಲ್ಲಿ, ಯಾವುದೋ ಒಂದು OTT ಪ್ರಮುಖ ಹುದ್ದೆಯಲ್ಲಿರ್ತಕ್ಕಂಥವ್ರು ತೆಲುಗು ಚಿತ್ರರಂಗ, ತಮಿಳು ಚಿತ್ರರಂಗ ಮತ್ತು ಹಿಂದಿ ಚಿತ್ರರಂಗ, ಮೂರು ಚಿತ್ರರಂಗದ ಎಲ್ಲ ಯಾರ್ಯಾರು ತುಂಬ ದೊಡ್ಡ ವ್ಯಕ್ತಿಗಳಿದ್ದಾರೆ, ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳಿದ್ದಾರೆ, ಅವ್ರನ್ನೆಲ್ಲ ಪರ್ಸ್ನಲ್ಲಾಗಿ ಕರೆದು ಪಾರ್ಟಿ ಮಾಡಿ ನಿಮಗೆ ನಮ್ಮ ಸಪೋರ್ಟ್ ಬೇಕು, ಯಾವಾಗಲೂ ನಿಮ್ಮ ಸಿನಿಮಾಗಳು ನಮ್ಮ OTTಗೆ ಬೇಕು, ಸೊ ಹಾಗಾಗಿ ನಮ್ಮ ಜೊತೇಲಿ ನೀವಿರಿ, ನಿಮ್ಮ ಜೊತೇಲಿ ನಾವಿರ್ತೀವಿ ಅಂತ ಹೇಳಿ ಪಾರ್ಟಿ ಎಲ್ಲ ಮಾಡಿ ಒಂದು ಆರ್ಟಿಕಲ್ನ ಕೊಟ್ಟಿದ್ದಾರೆ. ಅದರಲ್ಲಿ ಕನ್ನಡ ಚಿತ್ರರಂಗದ ಹೆಸರಿಲ್ಲ, ಮಲಯಾಳ ಚಿತ್ರರಂಗದ ಹೆಸರಿಲ್ಲ. ಯಾಕೆ, ನಾವೇನು ಪಾಪ ಮಾಡಿದ್ದೀವಿ? ಇವತ್ತು ನಿಮ್ಮ OTTಗಳನ್ನ, ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳನ್ನ ಅತಿ ಹೆಚ್ಚು ನಾವು ನೋಡ್ತಾ ಇರೋದು OTTನಲ್ಲಿ ಕನ್ನಡಿಗರೇ. ಕರ್ನಾಟಕದೇ ನಿಮ್ಮ ಮೇಜರ್ ಶೇರು. ನಿಮಗೆ ನಿಮ್ಮ ನಿಮ್ಮ ಲ್ಯಾಂಗ್ವೇಜ್ಗಳಲ್ಲಿ ಯಾವ್ಯಾವ್ದು ಸಿನಿಮಾಗಳು ಓಡಲ್ಲ ಆ ಸಿನಿಮಾಗಳು ನಾವು ಕರ್ನಾಟಕದಲ್ಲಿ ನಾವು ಗೆಲ್ಲಿಸ್ಕೊಡ್ತಾ ಇದ್ದೀವಿ. ಓಕೆ, ಕನ್ನಡದಲ್ಲಿ ಈಗ ತೆಲುಗಲ್ಲಾಗಲಿ, ತಮಿಳಲ್ಲಾಗಲಿ, ಹಿಂದಿಯಲ್ಲಾಗಲಿ, ನಿಮಗೆಲ್ಲನೂ OTTಯಲ್ಲಿ ತೊಗೊಂಡಿರೋದು ಎಲ್ಲನೂ ಸೂಪರ್ ಡೂಪರ್ ವ್ಯೂ ಹಿಟ್ ಆಗಿದೆ, ಸೂಪರ್ ಡೂಪರ್ ವ್ಯೂ ಆಗಿದೆ ಅಂತೇನೂ ಇಲ್ಲ. ಅದರಲ್ಲೂ ಫೇಲ್ಯೂರ್ಗಳಿದೆ ಅಲ್ವಾ? ಬಟ್ ಕನ್ನಡಕ್ಕೆ ಮಾತ್ರ ಯಾಕೆ ಆ ರೀತಿ ಅಂತ ಧೋರಣ? ಅದಕ್ಕೋಸ್ಕರನೇ ಈಗ ಮಲಯಾಳಂ ಸಿನಿಮಾ ರಂಗದ ಬಗ್ಗೆ ನಾವು ಭಾಳ ಹೆಮ್ಮೆ ಅನಿಸೋದು ಯಾಕೆ ಅಂತ ಹೇಳಿದ್ರೆ, ಅಂದರೆ ಅಲ್ಲಿನ ರಾಜ್ಯ ಸರ್ಕಾರ, ನಾವು ಯಾವುದು ಮಲಯಾಳಿ ಚಿತ್ರರಂಗ ನಿಮ್ಮ ಮುಂದೆ ಬಂದು ನಾವು ಭಿಕ್ಷೆ ಬಿಡಲ್ಲ, ನಮ್ಮದೇ ಆದಂಥ OTTಯನ್ನು ನಾವು ಮಾಡ್ಕೊಳ್ತೀವಿ ಅಂತೇಳಿ ಅವ್ರದ್ದೇ ಆದ ಒಂದು OTTಯನ್ನು ಮಾಡ್ಕೊಂಡಿದ್ದಾರೆ. ಸೊ ಇವತ್ತು ಮಲಯಾಳಂ ಸಿನಿಮಾಗಳು ಯಾವುದು ಚೆನ್ನಾಗಿದೆ, ಭಾಷೆ ಬಗ್ಗೆ, ಅಲ್ಲಿನ ನೆಲದ ಬಗ್ಗೆ, ಅಲ್ಲಿನ ಸಂಸ್ಕೃತಿ ಬಗ್ಗೆ ಯಾವ ಸಿನಿಮಾಗಳನ್ನ ಮಾಡ್ತಾರೆ ಆ ಸಿನಿಮಾಗಳನ್ನ ಅವರೇ ತಗೊಳ್ತಾ ಇದ್ದಾರೆ. ಒಂದು 60 ಜನ ಟ್ರಿಬ್ಯುನಲ್ ಸದಸ್ಯರನ್ನು ನೇಮಿಸಿದ್ದಾರೆ. ಸೊ ಹಾಗಾಗಿ ಇವತ್ತು ಮಲಯಾಳಂ ಚಿತ್ರರಂಗ ಸದ್ಯದಲ್ಲೇ ಅನೌನ್ಸ್ ಮಾಡುತ್ತೆ, ನಾವು ಬೇರೆ ಯಾವುದೇ OTTಗಳಿಗೆ ನಮ್ಮ ಸಿನಿಮಾ ಕೊಡಲ್ಲ, ನಮ್ಮ ಮಲಯಾಳಂ OTT ಏನಿದೆ ರಾಜ್ಯ ಸರ್ಕಾರ ಮಾಡ್ತಾ ಇರೋದು ಅದಕ್ಕೆ ಕೊಡ್ತೀವಿ ಅಂತ ಇನ್ನೇನು ಸದ್ಯದಲ್ಲೇ ಘೋಷಣೆ ಮಾಡುತ್ತೆ. ಅಂಥ ಒಂದು ಪ್ರಯತ್ನ ನಮ್ಮ ಕರ್ನಾಟಕದಲ್ಲಿ ಆಗಬೇಕು. ಅದು ಕಲಾವಿದರು ಹೋರಾಟದಿಂದ, ಚೇಂಬರ್ ಹೋರಾಟದಿಂದ, ಮತ್ತೊಬ್ಬರ ಹೋರಾಟದಿಂದ ಅಲ್ಲ. ಈ ತೀರ್ಮಾನ ತಗೊಂಡಿರೋದು ಅಲ್ಲಿ ಮಲಯಾಳಂ ರಾಜ್ಯ ಸರ್ಕಾರ, ಕೇರಳ ರಾಜ್ಯ ಸರ್ಕಾರ. ಇಲ್ಲೂ ಸಹ ಕರ್ನಾಟಕ ರಾಜ್ಯ ಸರ್ಕಾರ ಆ ತೀರ್ಮಾನವನ್ನು ತಗೊಳ್ಬೇಕು. ಆ ತೀರ್ಮಾನವನ್ನು ತಗೊಳ್ತು ಅಂದರೆ ಅದಕ್ಕೆ ಹೋರಾಟ ಏನಕ್ಕೆ ಮಾಡಬೇಕು? ಸಿ, ನಮ್ಮ ಕನ್ನಡ ಸಿನಿಮಾಗಳನ್ನ ನಾವು ಉಳಿಸ್ಕೊಳ್ಳೋದಕ್ಕೆ ಉಳಿಸ್ಕೊಳ್ಬೇಕಾದ್ರೆ ಜವಾಬ್ದಾರಿ ಯಾರು ಅಲ್ವಾ? ಕನ್ನಡ ಚಿತ್ರರಂಗದಿಂದ ರಾಜ್ಯ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವಿ ನಾವು, ಎಷ್ಟು ಟ್ಯಾಕ್ಸ್ ಕಟ್ತೀವಿ ನಾವು ಅಲ್ವಾ? ಮೇಜರ್ ಶೇರ್ ಬರುತ್ತೆ ನಮ್ಮ ಕನ್ನಡ ಚಿತ್ರರಂಗದಿಂದ. ರೀ, ಇವತ್ತು ವಾರಕ್ಕೆ 16 ಸಿನಿಮಾ 17 ಸಿನಿಮಾ ರಿಲೀಸ್ ಆಗ್ತಾ ಇದೆ, ಒಬ್ಬ ಪ್ರೊಡ್ಯೂಸರ್ 1 ರೂಪಾಯಿ ತಗೊಂಡು ಹೋಗ್ತಾ ಇಲ್ಲ, ಆದರೂ ನಾವು ನಿಮ್ಗೆ ಟ್ಯಾಕ್ಸ್ ಕಟ್ತೀವಿ. ಸೊ ಅದು ಯಾರು ಜವಾಬ್ದಾರಿ? ರಾಜ್ಯ ಸರ್ಕಾರ ಜವಾಬ್ದಾರಿ ಅಲ್ವಾ? ಕೂಗನ್ನ ನೀವು ಕೊಡಬೇಕು. ಅಲ್ಲಿ ಯಾವುದು ಮಲಯಾಳಂ ಸಿನಿಮಾದಿಂದ ಯಾರೇ ಹೋಗಿ ಯಾವುದೋ ದೊಡ್ಡ ಸೂಪರ್ ಸ್ಟಾರ್ಗಳಾಗಲಿ, ಕನ್ನಡ ಚಿತ್ರರಂಗದ ಮಲಯಾಳಂ ಚಿತ್ರರಂಗದ ನಟರಾಗಲಿ ಹೋಗಿ ಸರ್ಕಾರದ ಮುಂದೆ ಈ ಮನವಿಯನ್ನು ಕೊಟ್ಟಿಲ್ಲ. ಅಲ್ಲಿನ ರಾಜ್ಯ ಸರ್ಕಾರನೇ ಅದನ್ನು ಅಬ್ಸರ್ವ್ ಮಾಡಿ ಮಲಯಾಳಂ ಸಿನಿಮಾಗಳಿಗೆ ಎಲ್ಲೂ ಅನ್ಯಾಯ ಆಗಬಾರ್ದು, ಅನ್ಯಾಯ ಆಗಬಾರ್ದು ಅಂದರೆ ಏನು ಮಾಡಬೇಕು? ನಾವೇ ಏನಾದರೂ ಮಾಡಬೇಕು. ನಾವೇನು ಮಾಡ್ಬೋದು? ನಮ್ಮದೇ ಆದಂಥ ಒಂದು OTTಯನ್ನು ಮಾಡೋಣ ಅಲ್ವಾ? ಈಗ ಯಾವುದಕ್ಕೋ ಫಂಡ್ಗಳು ಬರುತ್ತೆ ಅಲ್ವಾ? ಇಡೀ ಒಂದು OTT ಇವತ್ತೇನು OTTಗೇನು ತುಂಬ ಖರ್ಚಾಗುವಂಥದ್ದೇನೂ ಇಲ್ಲ. ಒಂದು OTTಗೆ ಒಂದು ಫಂಡ್ ಇಡಲಿ ರಾಜ್ಯ ಸರ್ಕಾರ, ನಮ್ಮ ಕನ್ನಡ ಸಿನಿಮಾಗಳನ್ನ ರಾಜ್ಯ ಸರ್ಕಾರನೇ ತಗೊಳ್ಳೋಂಥದ್ದಾಗಲಿ, ಇಷ್ಟಾದರೆ ಸಾಲ್ವಲ್ವ? ನಮ್ಮ ಪ್ರೊಡ್ಯೂಸರ್ಗಳನ್ನ ಕನ್ನಡ ಸಿನಿಮಾ ಉಳಿದಂಗಲ್ವ? ಅದಕ್ಕೆ ಬೀದಿಗಿಳಿದು ಹೋರಾಟ ಮಾಡೋಂಥದ್ದೇನಿದೆ? ಹಾಗಾಗಿ ನಾನು ಹೇಳ್ತಾ ಇರೋದು, ಇದು ನಮ್ಮ ಕಲಾವಿದರ ಜವಾಬ್ದಾರಿ, ಚೇಂಬರ್ ಜವಾಬ್ದಾರಿ, ಮತ್ತೊಬ್ಬರ ಜವಾಬ್ದಾರಿ ಅಲ್ಲ, ಇದು ರಾಜ್ಯ ಸರ್ಕಾರದ ಜವಾಬ್ದಾರಿ. ದಯವಿಟ್ಟು ರಾಜ್ಯ ಸರ್ಕಾರಗಳು ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತೀವಿ, ಇದ್ರ ಬಗ್ಗೆ ದಯವಿಟ್ಟು ಯೋಚನೆ ಮಾಡಿ ಆದಷ್ಟು ಬೇಗ, ಕನ್ನಡ ಸಿನಿಮಾವನ್ನು ಉಳಿಸ್ಕೊಡಿ, ಕನ್ನಡ ಸಿನಿಮಾ ರಂಗವನ್ನು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.